ಡಾಕ್ಟರ್ ರಾಜಕುಮಾರ್ ಅವ್ರ ಜೊತೆ ಫಸ್ಟ್ ಸಿನಿಮಾ ಸಿ ಐ ಡಿ ಗೋವಾದಲ್ಲಿ ಸಿ ಐ ಡಿ ಅದನ್ನ ಹೇಳ್ತಾ ಇರ್ತೀರಿ ಆಮೇಲೆ ನಾನಿನ್ನ ಮರ ಇಲ್ಲಾರೆ ಥಟ್ ಇಸ್ ಸಾ ಲೈಫಲ್ಲಿ ಒಂದೊಂದು ಮೈಲ್ ಕಲ್ಲಿರುತ್ತೆ ಹ್ಮ್ ನಾನಿನ್ನ ಮರ ಇಲ್ಲಾರೆ ಒಂದು ಹ್ಞೂ ನನ್ನನ್ನ ಗುರ್ತಿಸಿದೆ ಆ ಸಿನಿಮಾ ನಾನು ಹೇಗೆ ಆ್ಯಕ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಕೆಲವು ಸತಿ ಒಂದು ವಾತಾವರಣ ನಮ್ಗೆ ಒಳ್ಳೇದಾಗಿದ್ ಬಿಟ್ರೆ ನಮ್ಮ ಸುತ್ತಮುತ್ತ ಒಳ್ಳೆಯವ್ರಿದ್ಬಿಟ್ರೆ ಅವರ ಎನರ್ಜಿ ನಮ್ಗೆ ತಲುಪುತ್ತೆ ಆ ರೀತಿ ಆಯ್ತಾ ಆ ಸಿನಿಮಾ ಇವತ್ತು ಬೆಳಗ್ಗೆ ಯಾಕೋ ನಾನು ಉದಯ್ ಶಂಕರ್ ಅವ್ರನ್ನ ತುಂಬ ನೆನೆಸ್ಕೊಂಡೆ ಎಷ್ಟೋ ಜನ ಬಂದು ಕತೆ ಹೇಳಿದ್ದಾರೆ ಏನೇನೋ ಹೇಳಿದ್ದಾರೆ ಯಾವ್ಯಾವ ಪಿಕ್ಚರ್ಸು ಮಾಡಿದ್ದೀವಿ ದೇವ್ರದೈವಿಂದ ಏನೋ ಅವಾರ್ಡ್ಸ್ ಎಲ್ಲ ತೊಗೊಂಡಿದ್ವಿ ಆದ್ರೂ ಉದಯ್ ಶಂಕರ್ ಅವ್ರು ಬಂದು ಕತೆ ಹೇಳುವಾಗ ನಾನು ಕೂತ್ಕೊಂಡು ಕೇಳಿದ್ದು ನಿನ್ನೆ ಯಾತಕ್ಕೂ ನೆನೆಸ್ಕೊಂಡೆ ಅವ್ರನ್ನ ಯಾಕೆ ಅಂತ ಗೊತ್ತೇ ಇಲ್ಲ ಸಡನ್ನಾಗಿ ಆಮೇಲೆ ಅಂದ್ಕೊಂಡೆ ಮೋಸ್ಟ್ ಪ್ರಾಬ್ಲಿ ಅವ್ರ ಎನರ್ಜಿಯಲ್ಲೂ ಹೋಗ್ತಾ ಇರಬೇಕು ಅಂತ ಅವರು ಡೌನ್ ಟೆರ್ತಾಗಿ ಕತೆ ಹೇಳ್ತಾರೆ ಆ ಕತೆ ಹೇಗಿರುತ್ತೋ ದೊಡ್ಡದಾಗಿರುತ್ತೋ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅದು ಬೇರೆ ವಿಚಾರ ಅವ್ರು ಹೇಳೋ ರೀತಿ ಒಂದು ಮನುಷ್ಯತ್ವ ತುಂಬಿರುತ್ತೆ ಮಾನವತ್ವ ತುಂಬಿರುತ್ತೆ ಅವ್ರ ಮಾತಿನಲ್ಲಿ ಅವರೇ ಒಂದು ಆರ್ಟಿಸ್ಟು ಕತೆ ಹೇಳೋವಾಗ ಏನಾದರೂ ಅಳಗಿದ್ರೆ ಅವಳು ಅದ್ಬಿಡ್ತಾರೆ ಅವರು ಅಳೋದು ನೋಡಿದ್ರೆ ಓ ನಾವು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕಿಲ್ಲ ಅಂದರೆ ಕಷ್ಟ ಅಂತ ನಾನಿನ್ನ ಮರಿಲಾರ ಕತೆ ಹೇಳೋವಾಗ ನಾನು ಬೇರೆ ಸಿಲ ನೇರಗಳಲ್ಲಿ ಸಿಲ ಮನಿ ದರಗಳಂತ ಒಂದು ಪಿಕ್ಚರು ಅದನ್ನು ಶೂಟಿಂಗಲ್ಲಿ ಕೂತಿದ್ದೆ ನಾನು ಆ ಪಿಕ್ಚರ್ಗೆ ನನಗೆ ಫಸ್ಟ್ ಟೈಮ್ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅಲ್ಲಿ ಕೂತಿದ್ದೀನಿ ಅವರು ಕ್ಲೈಮ್ಯಾಕ್ಸ್ ನಡೀತಾ ಬಂದು ನೋಡಿಬಿಟ್ಟು ನಮಗೆ ಇದಕ್ಕಿಂತ ಬೇರೆ ರೀತಿ ಕ್ಲೈಮ್ಯಾಕ್ಸ್ ಬೇಕು ಅಂದರು ಆ ಕ್ಲೈಮ್ಯಾಕ್ಸಲ್ಲಿ ಅಳು ನನಗೆ ಬೇರೆ ಬೇಕು ಅಂತ ಹೇಳಿದರು ಸರ್ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಸರ್ ಕರ್ಕೊಂಡೋಗಿ ನನ್ನನ್ನು ಮಾಡಿಸಿ ನೀವು ಹೇಳಿದ್ರೆ ಮಾಡ್ತೀನಿ ಐ ಆಮ್ ಜಸ್ಟ್ ಸ್ಟೂಡೆಂಟ್ ಈಗಲೂ ಅದೇ ಹೇಳ್ತೀನಿ ಓಕೆ ಐ ಆಮ್ ಜಸ್ಟ್ ಸ್ಟೂಡೆಂಟ್ ಎವ್ರಿ ಫಿಲ್ಮ್ ಐ ವಿಲ್ ಎಂಟರ್ ಆಸ್ ಅ ಫ್ರೆಶ್ ಓಕೆ ಎಲ್ ಕೆ ಜಿ ಸ್ಟೂಡೆಂಟ್ ಥರ ಒಳಗೆ ಹೋಗ್ತೀನಿ ನಿಮ್ಗೆ ಏನು ಬೇಕೋ ನಾನಿದ ತೊಗೊಳ್ಳಿ ನನ್ನ ಕೈಲಾದರೆ ನಾನು ಕೊಡ್ತೀನಿ ನಿಮಗೆ ಧೈರ್ಯಗಳು ಹೆಂಗೆ ಬರ್ತೈತೆ ಈಗ ಸಿ ಗೋದಲ್ಲಿ ಸಿ ಡಿ ನೈನ್ ನೀವು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಇರುತ್ತೆ ಸೂಟ್ ಹಾಕೋಕ್ಕಿರೋ ಈಗ ಈಗಾದರೂ ಬರುತ್ತೆ ನಿಮಗೆ ಇಲ್ಲ ಸರ್ ಸ್ವಿಮ್ಮಿಂಗ್ ಬರಲ್ಲೂ ಬರಲ್ಲ ನಾನು ಟ್ವೆಂಟಿ ಸೀಸನ್ಸಿಂದ ಸ್ವಿಮ್ಮಿಂಗ್ ಕಲಿತಾನೇ ಇದೀನಿ ಇಪ್ಪತ್ತು ವರ್ಷ ಆಗಿದೆ ಅದು ದೊರೆ ಭಗವಾನಂದು ಏನೋ ಕೇಳಿದರು ಅಂತ ಸ್ವಿಮ್ಮಿಂಗ್ ಮಾಡಬೇಕು ಸುಮ್ಮ ಅಂದ್ಬಿಟ್ಟೆ ಅದೆಲ್ಲ ಧೈರ್ಯ ಇದಕ್ಕಿಂತ ಧೈರ್ಯ ಏನು ಗೊತ್ತಾ ಅದೇ ಸಿನಿಮಾದಲ್ಲಿ ನನಗೆ ಸ್ಕೂಟರ್ ಓಡ್ಸೋಕ್ಕೆ ಬರಲ್ಲ ಸೈಡ್ ಕಾರ್ ಇಟ್ಕೊಂಡು ಸ್ಕೂಟರ್ ಇದೆ ಅದರಲ್ಲಿ ಓಡಿಸ್ತೀರಾ ಅಂತ ಓಡ್ಸ್ಬಿಡೋಣ ಬನ್ನಿ ಏನಿದೆ ಬಿಕಾಸ್ ಕಾರ್ ಓಡ್ಸಕ್ಕೆ ಬರುತ್ತೆ ಒಂದು ಹದಿಮೂರು ಹದಿನಾಲ್ಕು ವಯಸ್ಸಲ್ಲೇ ಕಾರ್ ಓಡ್ಸೋಕ್ಕೆ ಬರುತ್ತೆ ನನಗೆ ಸೈಕಲ್ ಓಡ್ಸೋಕ್ಕೆ ಬರಲ್ಲ ಎಷ್ಟೋ ಸಲ ಕಲ್ತು ಕೊಟ್ರು ಆ ಸೈಕ್ಲಲ್ಲಿ ಕೂತಾಗಲ್ಲ ನಾನು ಒಂಬತ್ತು ವಯಸ್ನಲ್ಲಿ ಹಿಂಗೇ ಸೈಕಲ್ ಓಡಿಸ್ತಾ ಸ್ಟ್ರೈಟ್ಗೆ ಹೋಗಿ ಹಣ್ಣು ಮಾರುವಂದ ಮೇಲೆ ನಾನು ಗುದ್ದುಬಿಟ್ಟೆ ಅವನು ಹಣ್ಣೆಲ್ಲ ಕೆಳಗೆ ಬಿತ್ತು ಆ ಮುದುಕಪ್ಪ ಎದ್ದು ನನಗೆ ರಪ ರಪ ಎರಡು ಕೊಟ್ಟ ಓ ನಮ್ಮನೇಲಿ ಯಾರು ನಮಗೆಲ್ಲ ಹೊಡೆಯೋದಿಲ್ಲ ಇಲ್ಲ ಹೊಡೆದ್ರೆ ಅಷ್ಟೇ ಆ ಅದನ್ನ ನೋಡ್ಬಿಟ್ಟು ಅವಮಾನ ಆಗಿಬಿಟ್ಟು ನಾನು ಸೈಕಲೇ ಕಲಿಯೋದಿಲ್ಲ ನನಗೆ ಬೇಡ ಬೇಡ ಎಲ್ಲಿದ್ದು ಚೆನ್ನಾಗಿ ನುಗಂಬಾಕ ನಮ್ಮ ತಾತನ ಮನೆಯಲ್ಲಿ ನಾವಿದ್ದಾಗ ನನಗೆ ಅದು ಒಂದು ಅವಮಾನ ಆಗಿಬಿಟ್ಟಿದೆ ಇನ್ನು ಮುಂದೆ ನಾನು ಕಲಿಯೋಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಮೈಂಡಲ್ಲಿ ನೋಡಿ ಇದು ಕಷ್ಟ ಅಂತ ಕೂತ್ ಬಿಟ್ರೆ ಆಮೇಲೆ ನಾವು ಅದು ಟ್ರೈಯೇ ಮಾಡೋದಿಲ್ಲ ಬಟ್ ಈ ಸ್ಕೂಟ್ರ್ ನಾನು ಸೈಡ್ ಕಾರ್ ಇಟ್ಕೊಂಡು ಅಂತ ಓಡಿಸ್ಬಿಟ್ಟೆ ಲಂಚ್ಗೆ ಹೋಗೋವಾಗ್ಲೂ ಅಲ್ಲಿ ಹೋಗಿ ಗೆಸ್ಟ್ ಹೌಸ್ಗೆ ಅದನ್ನೇ ಓಡಿಸ್ಕೊಂಡು ಹೋಗಿದೀನಿ ಆಮೇಲೆ ಆಲೋಚನೆ ಮಾಡಿದೀನಿ ನನಗೆ ಹೆಂಗ್ ಬರುತ್ತೆ ಅಂತ ಒಂದು ದಿವಸ ಜಾವ ಬೈಕ್ ತಗೊಂಡು ಹೋಗ್ಬಿಟ್ಟಿದ್ದೀನಿ ಮನೆಯಲ್ಲಿ ಸುಮ್ಮನೆ ಒಂದು ಧೈರ್ಯ ಅಷ್ಟೇ ಏನಂತೀನಿ ನಾನು ಏನು ಹೋದ್ರೆ ಗೊದ್ಬಿಡ್ತೀಯ ಯಾವನ್ನಾದ್ರು ಹೊಡಿತಾನೆ ಕೆಳಗೆ ಬೀಳ್ತೀವಿ ಕೈಕಾಲು ಮುರಿಯುತ್ತ ಅಷ್ಟೇ ತಾನೆ ಏನೋ ಓಡಿಸಿದ್ವಿ ಅನ್ನೋದು ಒಂದು ಇರುತ್ತೆ ತಾನೆ ಆ ರೀತಿ ಒಂದು ನನಗೆ ಕಾರ್ ಓಡಿಸೋಕೆ ಕೆಳಕ್ ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ದೀನಿ ಅದೇ ರೀತಿ ಸ್ವಿಮ್ಮಿಂಗ್ ಬರುತ್ತಾ ಅಂದ ತಕ್ಷಣ ಬರಲ್ಲ ಆದ್ರೂ ಟ್ರೈ ಮಾಡ್ತೀನಿ ನಾನು ಅನ್ಕೊಂಡಿದ್ದೀನಿ ಸುಮ್ಮನೆ ನೀರಲ್ಲಿ ಹೋಗಿ ಹಿಂಗೆ ಹಿಂಗ್ ಅಂದ್ಬಿಟ್ರೆ ಬರುತ್ತೆ ಅಂತ ಯಾರು ಹೇಳ್ಕೊಟ್ಟಿಲ್ಲ ಉಸಿರು ಇಟ್ಕೋಬೇಕು ವಿ ವೆ ಇಟ್ಸ್ ಟ್ಯಾಬು ಮಾಡಿದ್ರೆ ಹೌದೌದು ಸ್ವಿಮ್ಮಿಂಗ್ ಸೂಟ್ ಹಾಕೋದು ಅನ್ನೋದು ಟ್ಯಾಬ್ ನಮ್ಮ ಮನೆಗಳಲ್ಲಿ ಈ ಇಷ್ಟೇ ಕೊಡ್ತಾರೆ ಗೌನು ಅದು ಒಂದು ಹತ್ತು ವಯಸ್ಸು ತನಕಾನೆ ಹನ್ನೊಂದು ವಯಸ್ಸು ಆಗ್ಬಿಟ್ರೇ ಗೌನ್ ಇಲ್ಲ ಫುಲ್ ಲಂಗ ಹಾಕ್ಬೇಕು ಜಾಕೆಟ್ ಹಾಕೋಬೇಕು ಅಷ್ಟೇ ಅವಳು ಲೆಟ್ ಮಿ ಬಿ ಫ್ರಾಂಕ್ ವಯಸ್ಸಿಗೆ ಬರ್ತಾಳೋ ಬರಲ್ವೋ ಹದಿಮೂರು ವಯಸ್ಸಾಗ್ಬಿಟ್ರೆ ಓಣಿ ಅವಳು ಹಾಫ್ ಸ್ಯಾರಿ ಹಾಕ್ಕೊಂಡೇ ಓಡಾಡಬೇಕು ಅವಳು ಅಂತ ಸ್ಕೂಲಲ್ಲೇ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರು ನೈನ್ತ್ ಸ್ಟ್ಯಾಂಡರ್ಡ್ ಬಂದರೆ ಎಲ್ಲ ಹೆಣ್ಮಕ್ಳು ಇಟ್ಸ್ ಅ ಗರ್ಲ್ಸ್ ಸ್ಕೂಲ್ ಹೆಣ್ಮಕ್ಳೆಲ್ಲ ಓಣಿ ಹಾಕೋಬೇಕು ನೀವು ಜೂಲಿ ಮತ್ತು ಚಟಕಾರಿಯಲ್ಲಿ ಅಡ್ರೆಸ್ ಹಾಕಿದಾಗ ಸಿನಿಮಾಗ್ ಬಂದ್ಬಿಟ್ಟಿದೀವಿ ನಾವು ಡಿಸೈಡ್ ಮಾಡಿದ್ದೀವಿ ದಟ್ ಚಟಕಾರಿ ಚೇಂಜ್ ಮೈ ವೇ ಆಫ್ ಆಕ್ಟಿಂಗ್ ಮೈ ಡಿಸಿನ್ ಆಸ್ ಅನ್ ಆರ್ಟಿಸ್ಟ್ ಟೋಟ್ಲಾಗಿ ಅಪ್ ಟು ದಟ್ ನಾನು ತೆಲುಗು ಮಲಯಾಳಂ ಐ ತೆಲುಗು ಆ್ಯಂಡ್ ತಮಿಳ್ ಮಾತ್ರ ಮಾಡ್ತಿದ್ದೆ ಕನ್ನಡ ಗೋವಾದಲ್ಲಿ ಸೇಡಿ ಮಾತ್ರ ಮಾಡಿದೆ ಸೆವೆಂಟಿ ಫೋರ್ ಮಿಸ್ಟರ್ ಜೋಸಫ್ ಬಂದು ಕೇಳಿದಾಗ ಡೈರೆಕ್ಟರ್ ಸೇತು ಸೇತುಮಾತನ್ ಸರ್ ಡೈರೆಕ್ಟರ್ ಅಂದಾಗ ಅವ್ರ ಪಿಚ್ಚರ್ಸ್ ನಾನು ನೋಡಿದ್ದೀನಿ ಮಲಯಾಳಂ ಅರ್ಥ ಆಗಲಿಲ್ಲ ಅಂದ್ರೂ ಆವಾಗ ನಾವೆಲ್ಲ ಆರ್ಟಿಸ್ಟ್ಗಳೆಲ್ಲ ಹೋಗಿ ನೋಡ್ತೀವಿ ಆ ಮಲಯಾಳಂ ಪಿಕ್ಚರ್ ನೋಡಿದ್ರೆ ಅದು ಡಿಫ್ರೆಂಟ್ ಆಗಿದೆಯಲ್ಲ ಅವ್ರ ಆ್ಯಕ್ಟಿಂಗು ಅಂತ ನಾವು ಒಂದು ಗ್ರೂಪ್ ಆಫ್ ಯಂಗ್ಸ್ಟರ್ಸ್ ವಿ ಯೂಸ್ ಟು ವಾಚ್ ಅವಾಗ ಅವರೇ ನಮ್ಮನ್ನು ಡೈರೆಕ್ಟ್ ಮಾಡ್ತಾರೆ ಅನ್ನೋವಾಗ ಇಟ್ ವಾಸ್ ನಾನು ಐ ಸೆಟ್ ಐ ಆಮ್ ವೆರಿ ಲಕ್ಕಿ ದುಡ್ಡು ಗಿಡ್ಡು ಮಾತಾಡಲೇ ಇಲ್ಲ ಅವರು ಏನು ದುಡ್ಡು ಏನು ಕೊಡಬೇಕು ಸರ್ ನೀವೇನು ಕೊಟ್ಟು ಸರಿ ಸರ್ ನಾನು ಬರ್ತೀನಿ ಅಂತ ಸೆಟ್ಟಿಗೆ ಮೇಲೆ ಆ ಒಂದು ಪಿಕ್ಚರಲ್ಲಿ ವಿತ್ ಒನ್ ಡೈರೆಕ್ಟರ್ ಐ ಹ್ಯಾವ್ ಲರ್ನ್ ಸೋ ಮಚ್ ಓಕೆ ಐ ಹ್ಯಾವ್ ಲರ್ನ್ ಸೋ ಮಚ್ ಓಕೆ ಆ ಲರ್ನಿಂಗ್ ಪ್ರಾಸೆಸಲ್ಲಿ ಈ ಬಟ್ಟೆ ಹಿಂಗಾಗ್ತೀವಿ ಹಂಗಾಗ್ತೀವಿ ಅನ್ನೋದೆಲ್ಲ ಯಾವುದೂ ಮೈಂಡಿಗೆ ಬಂದಿಲ್ಲ ಬಿಕಾಸ್ ಹಿ ಯಸ್ ಚೇಂಜ್ ಮೀ ಟು ಬಿಹೇವ್ ಆಸ್ ಜೂಲಿ ಓಕೆ ನಾನು ಜೂಲಿಯಾಗಿ ಆ್ಯಕ್ಟ್ ಮಾಡಿಲ್ಲ ನಾನು ಬಿಹೇವ್ ಮಾಡ್ತಾ ಇದ್ದೆ ನಾನೇ ಜೂಲಿ ಹಿಂಗೆ ಇರ್ತಾಳೆ ಅವಳು ಅಂತ ಆ ಕನ್ನಡ ಆ ಮಲಯಾಳಮಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಪರ್ಫಾಮೆನ್ಸ್ ಹೋಗಿದ್ದು ಫಸ್ಟ್ ಡೇನೆ ಹೇಳ್ಬಿಟ್ಟಿದ್ದಾರೆ ಬಾಲಮಹೇಂದ್ರ ನಾನಿಲ್ಲಿ ಕೊಡಕೆನಲ್ಲಿ ಒಂದು ತಮಿಳ್ ಪಿಕ್ಚರ್ ಶೂಟಿಂಗ್ ಮಾಡಿಕೊಂಡು ಹೋಗಿದ್ದೀನಿ ಮಧ್ಯಾಹ್ನ ಟ್ರೈನಲ್ಲಿ ಮನೆಗೆ ಹೋಗಿಬಿಟ್ಟು ಸ್ನಾನ ಮಾಡಿಕೊಂಡು ಮೇಕಪ್ ಹಾಕ್ಕೊಂಡು ಸೆಟ್ಟಿಗೆ ಹೋದರೆ ಮಹೇಂದ್ರ ಯಾರು ಹೇಳಿದ್ರು ನಿಮಗೆ ಮೇಕಪ್ ಹಾಕೋಕ್ಕೆ ಅಂತ ಶೂಟಿಂಗ್ ಅಲ್ವ ಶೂಟಿಂಗ್ ಬಟ್ ಮೇಕಪ್ ಕೇಳಿಲ್ಲ ಹೌದಾ ಇದೇನಪ್ಪ ಅಯ್ಯಪ್ಪ ಹಿಂಗೆ ಅಂತಾರೆ ಮೇಕಪ್ ಕ್ಲೀನ್ ತೆಗೆದುಬಿಡಿ ಅಂದರು ಹೋಗಿ ಮೇಕಪ್ ತೆಗೆದುಬಿಟ್ಟು ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಐಬ್ರೋಸ್ ಮಾತ್ರ ಮಾಡ್ಕೊಳ್ಳಿ ಅವಾಗ ಐಬ್ರೋಸ್ ತಿಕ್ಕಿರ್ತು ಪ್ರಾಬ್ಲಮ್ ಇಲ್ಲ ಕಣ್ ಆ ಮಸ್ಕಾರ ಮಾತ್ರ ಹಾಕ್ಕೋಬೋದು ಅಂದರು ಅಷ್ಟೇ ಹೋಗಿದ್ವಿ ಎಂಟೈರ್ ಫಿಲ್ಮ್ ಫಿಲಮ್ ವಾಸ್ ನೋ ಮೇಕಪ್ ಸೊ ದಟ್ ಗಿ ರಿಯಲಿ ಗಿವ್ಸ್ ಯು ಒನ್ ಎನರ್ಜಿ ಐ ಆಮ್ ಬಿಹೇವಿಂಗ್ ಆಸ್ ಐ ಆಮ್ ನಾಟ್ ಪರ್ಫಾರ್ಮಿಂಗ್ ಅವರತ್ರ ಕಲ್ತಿದ್ದು ಭಾಳ ಇದುವರೆಗೂ ನನಗೆ ಹೆಲ್ಪ್ ಮಾಡ್ತಾ ಇದೆ ಇನ್ನೊಂದು ಏನಂದರೆ ಆ ಡೈರೆಕ್ಟ್ರು ಸಾಯಿರಾಮ್ ಎಲ್ಲಿದ್ದಾರೋ ಅವರು ಆತ್ಮ ಶಾಂತಿ ಆಗಬೇಕು ಡೈಲಾಗ್ ಹೇಳ್ತಾರಲ್ವ ಒಂದು ಐದು ಲೈನ್ಸ್ ಇರುತ್ತೆ ಡೈಲಾಗ್ ಹೇಳಿದ ಮೇಲೆ ನನ್ನ ಡೈಲಾಗ್ ಮುಗೀತು ಅಂತ ಈ ಐದನೇ ಲೈನ್ ಬಂದ ತಕ್ಷಣ ನಿಲ್ಲಿಸ್ಬಿಡ್ತೀವಿ ಕಟ್ ಅಂತಾರೆ ಅಂತ ಆವಾಗ ಅವರಂದ್ರು ಹಂಗನ್ಬೇಡಿ ಕಂಟಿನ್ಯೂಸ್ಲಿ ಡೈಲಾಗ್ಸ್ ಮನ ಬೈಹಾಟ್ ಮಾಡಿ ನೀವು ಎಷ್ಟು ಬರುತ್ತೋ ನೀವು ಎಲ್ಲಿ ಕಟ್ ಮಾಡ್ತೀವಿ ಅಲ್ಲಿ ಕಟ್ ಮಾಡ್ತೀವಿ ದಟ್ ಮೀನ್ಸ್ ಆ್ಯಂಡ್ ಆರ್ಟಿಸ್ಟ್ ಶುಡ್ ಬಿ ಡೈರೆಕ್ಟರ್ಸ್ ಪರ್ಸನ್ ಓಕೆ ನಮ್ಗೆ ಗೊತ್ತು ಎಲ್ಲಿ ಕಟ್ ಮಾಡಬೇಕು ಅಂತ ಇಷ್ಟಕ್ಕೆ ಕಟ್ಟು ಅಂತ ನೀವು ನಿಲ್ಲಿಸಬೇಡಿ ಅಂತ ಸೊ ನಾವೆಲ್ಲ ಏನು ಮಾಡ್ತಿದ್ವಿ ಆ ಮಲಯಾಳಂ ಪಿಕ್ಚರಲ್ಲೇ ಕಲ್ತಿರ್ತಾನೆ ಡೈಲಾಗ್ಸ್ ಫುಲ್ ನಾವು ಕಲಿತ್ ಬಿಡೋದು ಅದು ಕಲಿತ ಮೇಲೆ ಹಂಗೆ ಹೋಗ್ತಾನೆ ಇರ್ತೀವಿ ಆರ್ಟಿಸ್ಟ್ಗಳು ಡ್ರಾಮಾ ಮಾಡ್ತಾ ಥರ ಮಾತಾಡ್ತಾ ಮಾತಾಡ್ತಾ ನ್ಯಾಚುರಲ್ ಆಗಿ ಸಡನ್ ಆಗಿ ಕಟ್ ಅವ್ರು ಕ್ವಾಯಿಟ್ ಮಾತಾಡ್ತಾರೆ ಅವ್ರು ಕಟ್ಟು ಹೇಳಲ್ಲ ಕಟ್ ಬಿಟ್ಟು ಲಾಸ್ಟ್ ಶಾಟ್ ಮಾತ್ರ ಕ್ಲೋಸ್ ಅಪ್ ಅಂತಾರೆ ಆವಾಗ ನೋಡಿದ್ರೆ ವಿತೌಟ್ ಅವರ್ ನಾಲೆಜ್ ವಿ ಆರ್ ಬಿಹೇವ್ಡ್ ಲೈಕ್ ಅ ಕ್ಯಾರೆಕ್ಟರ್ ಸೋ ವೆಲ್ ವಿ ಆರ್ ನಾಟ್ ಪರ್ಫಾರ್ಮಿಂಗ್ ವಿ ಆರ್ ಬಿಹೇವಿಂಗ್ ಅಂತ ಪರ್ಫಾರ್ಮ್ ನಿಮ್ಮ ಗಾಳಿ ಮಾತು ಸಿನಿಮಾದಲ್ಲೂ ಬರುತ್ತೆ ಅದೇ ಆ ಹ್ಯಾಬಿಟೇ ನಮಗೆ ಅಲ್ಲಿಂದ ಬಂದಿದ್ಮೇಲೆ ಇನ್ನು ಇನ್ನೊಂದು ಭಾಳ ಇಂಪಾರ್ಟ್